ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗೆಲುವಿಗಾಗಿ ವಿವಿಧ ಮಹಿಳಾ ಸಂಘ ಸಂಸ್ಥೆಗಳ ಸದಸ್ಯರು ಇಂದು ಚಾಮುಂಡಿ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿದರು. ಮಹಿಳೆಯರ ನಡೆಗೆ ವಿಜಯದ ಕಡೆಗೆ ಎಂಬ ಘೋಷವಾಕ್ಯದಡಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಹಿಳೆಯರು ಮೆಟ್ಟಿಲು ಹತ್ತುವ ಮೂಲಕ ದೇವಿ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ಎಲ್ ನಾಗೇಂದ್ರ, ಎಲ್ಆರ್ ಮಹದೇವಸ್ವಾಮಿ, ಮಾಜಿ ಶಾಸಕ ರಾಮದಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿಗಾರರೊಂದಿಗೆ ಶಾಸಕ ಶ್ರೀವತ್ಸ, ದೇಶ ಸುಭದ್ರವಾಗಿರಬೇಕು ಹಾಗೂ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಬೇಕು ಎಂಬುದು ಈ ನಡೆಯ ಉದ್ದೇಶ ಎಂದರು. ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಲಿ, ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರ ಚೆನ್ನಾಗಿರಲಿ, ರಾಜ್ಯ ಚೆನ್ನಾಗಿರಲಿ ಎನ್ನುವಂಥ ವಿಶೇಷವಾದಂಥ ಏನು ಪ್ರಾರ್ಥನೆಯೊಂದಿಗೆ ಇವತ್ತು ಬೆಟ್ಟ ಹತ್ತುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರಿಗೆಲ್ಲ ಶುಭ ಕೋರಿ ಅದನ್ನು ಶುರು ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಹೆಚ್ಚು ಬಿಜೆಪಿ ಮುಖಂಡೆ ಹೇಮಾನಂದೀಶ್, ಮಹಾರಾಜರು ಮಹಿಳೆಯರಿಗೆ ಶಿಕ್ಷಣ, ಆರೋಗ್ಯ, ಸಾಹಿತ್ಯ, ಸಂಸ್ಕೃತಿ ಹೀಗೆ ವಿವಿಧ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ನೀಡಿದ್ದಾರೆ. ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬರಲಿದ್ದಾರೆ ಎಂದು ತಿಳಿಸಿದರು. ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಮುಂದೆ ಆದರೂ ಮಹಿಳೆಯರಿಗೆ ರಕ್ಷಣೆ ವಿಷಯದಲ್ಲಿರ್ಬೋದು, ದೇಶದ ಒಂದು ಡೆವಲಪ್ಮೆಂಟಲ್ಲಿರ್ಬೋದು, ನಮ್ಮ ನೆಡೆಗೆ ಚಾಮುಂಡಿ ಬೆಟ್ಟದೆಡೆಗೆ, ನಮ್ಮ ನೆಡೆಗೆ ವಿಜಯದೆಡೆಗೆ, ಹಾಗೆ ನಾರಿಶಕ್ತಿ ರಾಷ್ಟ್ರಶಕ್ತಿ ಎನ್ನುವ ಸ್ಲೋಗನ್ಗಳ ಮುಖಾಂತರ ನಾವು ಕೆಲಸ ನಿರ್ವಹಿಸ್ತೇವೆ.